ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಶಾನ್ ಶೆಟ್ಟಿ ಅಂತ. ನಿಮ್ಗೀಗಾಗಲೇ ಗೊತ್ತಿರುವಂತೆ ಈ ದೇಶಾದ್ಯಂತ ಕ್ಯಾಬ್ ಹಾಗೂ CAA ಮತ್ತು NRC ಇವು ಮೂರರ ವಿರುದ್ಧವಾಗಿ ಪ್ರತಿಭಟನೆ ನಡೀತಾ ಇದೆ. ನಾನು ನಿಮ್ಮೆಲ್ಲರಲ್ಲಿ ಕೇಳಲಿಕ್ಕೆ ಇಚ್ಛೆ ಪಡಿಸ್ತೀನಿ ಫ್ರೆಂಡ್ಸ್, ನಿಮ್ಮೆಲ್ಲರಿಗೆ ಕ್ಯಾಬ್ ಇದರ ಫುಲ್ ಫಾರ್ಮ್ ಗೊತ್ತಿದೆಯೇ? ಸಾಧ್ಯ ಇಲ್ಲ. CAA ಫುಲ್ ಫಾರ್ಮ್ ಗೊತ್ತಿದೆಯೇ? ಹೆಚ್ಚಿನ ಜನರಿಗೆ ಗೊತ್ತಿಲ್ಲ. NRC ಅಂತೂ ಗೊತ್ತೇ ಇಲ್ಲ. ನಾನು ಈಗ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇದರ ಫುಲ್ ಫಾರ್ಮ್ ಏನು ಅಂತ. CAB ಅನ್ನುವಂಥದ್ದು ಮೊದಲು ಬರುತ್ತೆ, ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಬಿಲ್. ಈ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಬಿಲ್ ಅನ್ನುವಂಥದ್ದು ದೇಶದ ಲೋಕಸಭೆ ಹಾಗೂ ರಾಜ್ಯಸಭೆ ಮತ್ತು ನಮ್ಮ ಪ್ರೆಸಿಡೆಂಟ್ ಅವರು ಸೈನ್ ಹಾಕುವವರೆಗೆ ಅದನ್ನ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಬಿಲ್ ಅಂತ ಹೇಳ್ತಾರೆ. ಒಂದು ಸತಿ ನಮ್ಮ ರಾಷ್ಟ್ರಪತಿಗಳು ಅದನ್ನ ಸೈನ್ ಹಾಕಿ ಆದ್ಮೇಲೆ ಅದು ಒಂದು ಆಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅಂತಾರೆ. ಒಮ್ಮೆ ಅದು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಆಗಿ ದೇಶಾದ್ಯಂತ ಎಂಪ್ಲಾಯ್ ಆದ್ಮೇಲೆ ಯಾವುದೇ ಸಿಟಿಸನ್ಗೆ ಅದರ ಎಗೇನ್ಸ್ಟ್ ಆಗಿ ಪ್ರೊಟೆಸ್ಟ್ ಮಾಡುವಂತ ಅಧಿಕಾರ ಇಲ್ಲ. ಅದರ ಬದಲಾಗಿ ಅವನು ಸುಪ್ರೀಂ ಕೋರ್ಟ್ಗೆ ಹೋಗಿ ಅವನ ಕ್ವಶನ್ ಅನ್ನ ಲಾಡ್ಜ್ ಮಾಡಬಹುದು, ಅವನ ಕಂಪ್ಲೇಂಟ್ ಅನ್ನ ಲಾಡ್ಜ್ ಮಾಡಬಹುದು ಅಷ್ಟೇ. ಬಿಟ್ಟರೆ ದೇಶದ ಪಬ್ಲಿಕ್ ಪ್ರಾಪರ್ಟಿಯನ್ನ ಹಾಳು ಮಾಡುವಂತ ಯಾವುದೇ ಅಧಿಕಾರ ಒಂದು ಪ್ರೊಟೆಸ್ಟರಿಗೆ ಇಲ್ಲ. ಲಾಸ್ಟ್ ಪಾಯಿಂಟ್ ಫ್ರೆಂಡ್ಸ್, NRC ಅನ್ನುವಂಥದ್ದು ಏನಂತ ಗೊತ್ತಾ ನಿಮ್ಗೆ? ಇಲ್ಲ. NRC ಅಂದ್ರೆ ನ್ಯಾಷನಲ್ ರಿಜಿಸ್ಟರ್ ಫಾರ್ ಸಿಟಿಸನ್ಸ್. ಈ ಒಂದು ಕಾಯ್ದೆಯನ್ನ ಯಾಕೆ ತಂದಿದ್ದಾರೆ ಅಂದ್ರೆ, ಈ ದೇಶದಲ್ಲಿ ಯಾರ್ಯಾರು December 31, 2014 ಆದ್ಮೇಲೆ ಬಂದಿದ್ದಾರೆ ಅವರಿಗೆ ಸಿಟಿಸನ್ಶಿಪ್ ಅನ್ನ ಕಂಪ್ಲೀಟ್ ರೈಟ್ಸ್ ಕೊಡ್ಲಿಕ್ಕಾಗುದಿಲ್ಲ, ಅವರು ಇಲ್ಲೀಗಲ್ ಮೈಗ್ರೆಂಟ್ಸ್ ಆದ್ರೆ. ಆದ್ರಿಂದ ಎಲ್ಲಾ ಸಿಟಿಸನ್ಸಿಗೆ ಒಂದು ಸಿಟಿಸನ್ಶಿಪ್ ರೈಟ್ಸ್ ಲೀಗಲ್ ಆಗಿ ಬಂದವರಿಗೆ ಸಿಗಬೇಕು ಅನ್ನೋ ಒಂದೇ ಕಾರಣದಿಂದ NRC ಆಕ್ಟ್ ಅನ್ನ ಮುಂದೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಈ NRC ಆಕ್ಟ್ ಎಟ್ ಪ್ರೆಸೆಂಟ್ ಕೇವಲ ಅಸ್ಸಾಮಲ್ಲಿ ಮಾತ್ರ ಎಂಪ್ಲಾಯ್ ಆಗಿದೆ ಅಷ್ಟೇ, ಬಿಟ್ರೆ ಬೇರೆ ಎಲ್ಲಿ ಸಹ ಎಂಪ್ಲಾಯ್ ಆಗಿಲ್ಲ. ಆದ್ರೆ ಈಗಾಗಲೇ ಮುಸ್ಲಿಮರು ಹೆದರ್ಕೊಂಡಿದ್ದಾರೆ ಏನಂತ, NRC ಆಕ್ಟ್ ಬಂದ್ಬಿಡುತ್ತೆ, ನಮ್ಮನ್ನ ದೇಶದಿಂದ ಗಡಿಪಾರು ಮಾಡ್ತಾರೆ ಅಂತ. ಫ್ರೆಂಡ್ಸ್, ಅದು ನಿಜವಾಗ್ಲೂ ಆಗ್ಲಿಕ್ಕಿಲ್ಲ. ಹಾಗೆ ಗಡಿಪಾರು ಯಾರು ಮಾಡೋದಿಲ್ಲ ನಿಮ್ಮನ್ನ. ನಿಮ್ಮಲ್ಲಿ ದಾಖಲೆಗಳು ಕರೆಕ್ಟ್ ಆಗಿದ್ರೆ 100% ನಿಮ್ಗೆ ಯಾವುದೇ ತೊಂದರೆ ಇಲ್ಲ. ಯಾರು ಇಲ್ಲೀಗಲ್ ಮೈಗ್ರೆಂಟ್ಸ್ ಇದ್ದಾರೆ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನ, ಪಾಕಿಸ್ತಾನದಿಂದ ಬೇಲಿ ಹಾರಿ ಯಾರು ಇಂಡಿಯಾ ದೇಶಕ್ಕೆ ಬಂದು ನುಗುಳಿದ್ದಾರೆ ಅವ್ರಿಗೆ ಮಾತ್ರ ತೊಂದರೆ ಆಗ್ತಾ ಇದೆ. ಅಂತವ್ರನ್ನ ಮಾತ್ರ ದೇಶ ಬಿಟ್ಟು ನಿಮ್ಮ ದೇಶಕ್ಕೆ ನೀವು ಹೋಗಿ ಬರ್ಲಿಕ್ಕಿದ್ರೆ ನೀವು ಲೀಗಲ್ ಸಿಟಿಸನ್ಸ್ ಆಗಿ ಇಂಡಿಯಾಕ್ಕೆ ಬಂದು ಕಾಲಿಡಿರಿ ಅನ್ನುವಂಥದ್ದನ್ನ NRC ಹೇಳುತ್ತೆ ಅಷ್ಟೇ. ಬಿಟ್ರೆ ಇದರಿಂದ ಯಾರಿಗೆ ಯಾವುದೇ ತೊಂದರೆ ಇಲ್ಲ ಅಂತ ನಿಮ್ಮೆಲ್ಲರಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಹಾಗೂ ದಯವಿಟ್ಟು ಯಾರ್ಯಾರು ಆಂಟಿ ಆಗಿ ಈ CAAಗೆ ಮಾತಾಡ್ತಾ ಇದ್ದೀರಾ, CAA ಅಂದ್ರೆ ಏನು, CAB ಅಂದ್ರೆ ಏನು ಅಂತ ತಿಳಿದು ನೀವು ಪ್ರೊಟೆಸ್ಟ್ ಮಾಡಿ ಅಂತ ನಿಮ್ಮೆಲ್ಲರಲ್ಲಿ ಕಳಕಳಿಯ ವಿನಂತಿಯನ್ನ ಮಾಡ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೀನಿ. ಥ್ಯಾಂಕ್ ಯು.